ಎಲ್ಲ ಗೆಳೆಯರೇ, ಗುತ್ತು ಬಗಾರ್ಪೇಟಿನಲ್ಲಿ ರೋಡ್ ಶೋ ಮಾಡೋದ್ರ ಮೂಲಕ ನಾರಾಯಣ ಸ್ವಾಮಿ ಅವರ ನೇತೃತ್ವದಲ್ಲಿ ಒಂದು ಬೃಹತ್ ರೋಡ್ ಶೋ ನಡೆದಿದೆ. ನೀವೆಲ್ಲರೂ ಕೂಡ ಬಿಸಿಲಲ್ಲಿದ್ದೀರಿ, ನಾವು ನೆರಳಿನಲ್ಲಿದ್ದೀವಿ. ಅದಕ್ಕೋಸ್ಕರ ಇವೆಲ್ಲರ ಕ್ಷಮೆಯನ್ನ ಕೋರಿ ಹೆಚ್ಚು ಹೊತ್ತು ಮಾತಾಡಲಿಕ್ಕೆ ಹೋಗಲ್ಲ. ನಿಮ್ಮನ್ನೆಲ್ಲ ಉತ್ಸಾಹ ನೋಡಿದಾಗ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಕೇತ್ ಮಂಗ್ಲ, ಇದು ಬಂಗಾರಪೇಟೆ ಕ್ಷೇತ್ರ, ಕೇತ್ ಮಂಗ್ಲ ಬಂಗಾರಪೇಟೆ, ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ನೂರಕ್ಕೆ ನೂರು ಗೌತಮ್ ಪರವಾಗಿ ಲೀಡ್ ಬರುತ್ತದೆ ಅಂತಕ್ಕಂತ ಆಮೇಲೆ ನಮ್ಮ ಅಭ್ಯರ್ಥಿ ಗೌತಮ್ ಅವರು ಕೋಲಾರ ಲೋಕಸಭಾ ಕ್ಷೇತ್ರದಿಂದ ನೂರು ಗೆದ್ದೇ ಗೆಲ್ತಾರೆ ಅಂತಕ್ಕಂತ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಹೆಚ್ಚು ಬಹುಮತ ಬಂದ್ರೆ ನಾರಾಯಣ ಸ್ವಾಮಿಗೆ ಶಕ್ತಿ ಬಂದಾಗ ಆಗ್ತದೆ. ಕಳೆದ ಬಾರಿ ಬಿಜೆಪಿ ಜೆಡಿಎಸ್ ಒಂದಾಗಿ ವಿಧಾನಸಭಾ ಚುನಾವಣೆಯಲ್ಲಿ ನಾರಾಯಣ ಸ್ವಾಮಿ ಮೇಲೆ ನಿಂತಿದ್ರು ಕೂಡ ನಾರಾಯಣ ಸ್ವಾಮಿ ಅವರು ಇವೆಲ್ಲರೂ ಕೂಡ ಆಶೀರ್ವಾದ ಮಾಡಿ ನಾರಾಯಣ ಸ್ವಾಮಿ ಅವರನ್ನು ಗೆಲ್ಲಿಸಿದ್ದೀರಿ. ಮೂರು ಸಾರಿ ಹ್ಯಾಟ್ರಿಕ್ ನಾರಾಯಣ ಸ್ವಾಮಿ ಅವರು ಒಬ್ಬ ಉತ್ತಮ ಶಾಸಕ. ಯಾವಾಗ ನನ್ನ ಹತ್ರ ಬಂದರೂ ಕೂಡ ಕ್ಷೇತ್ರದ ಅಭಿವೃದ್ಧಿ ಕೆಲಸಗಳನ್ನ ತಗೊಂಡು ಬರ್ತಾರೆ ಹೊತ್ತು ಸುಮ್ ಸುಮ್ಮನೆ ಕಾಲಹರಣ ಮಾಡಲಿಕ್ಕೆ ಯಾವತ್ತೂ. ಹಾಗಾಗಿ ಈ ಕ್ಷೇತ್ರದ ಅಭಿವೃದ್ಧಿ ಮಾಡೋದ್ರಲ್ಲಿ ನಾರಾಯಣ ಸ್ವಾಮಿ ಅವರು ಮುಂಚೂಣಿನಲ್ಲಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನರೇಂದ್ರ ಮೋದಿ ಅವರು ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರಿನಲ್ಲಿ ಸಾರ್ವಜನಿಕ ಸಭೆಗಳನ್ನು ಉದ್ದೇಶಿಸಿ ಭಾಷಣ ಮಾಡುದು, ಅದರಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ಆ ಸಭೆಯಲ್ಲಿ ಇದ್ದರು. ಹಾಲಿ ಪ್ರಧಾನಿ, ಮಾಜಿ ಪ್ರಧಾನಿ ಒಬ್ರಿಗೊಬ್ರು ಈ ದೇಶದ ಜನರ ಮುಂದೆ, ಬೆಂಗಳೂರಿನ ಜನರ ಮುಂದೆ, ಚಿಕ್ಕಬಳ್ಳಾಪುರ ಜನರ ಮುಂದೆ ಪೈಪೋಟಿ ನಡೆಸಿದ ರೀತಿಯಲ್ಲಿ ಸುಳ್ಳನ್ನು ಹೇಳಿದ್ದಾರೆ. ನರೇಂದ್ರ ಮೋದಿ ಅವರು ಸುಳ್ಳು ಹೇಳಿದ್ದಾರೆ, ದೇವೇಗೌಡರು ಕೂಡ ಸುಳ್ಳು ಹೇಳಿದ್ದಾರೆ. ಹೌದು ಹೌದಾ ಇಲ್ಲ? ಕಾಂಗ್ರೆಸ್ ಪಕ್ಷದ ವತಿಯಿಂದ ಒಂದು ಅಡ್ವರ್ಟೈಸ್ಮೆಂಟ್ ಅನ್ನ ಕೊಟ್ಟಿದ್ದು, ಖಾಲಿ ಚೊಂಬು. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ್ಮೇಲೆ ಕರ್ನಾಟಕಕ್ಕೆ ಏನೂ ಕೊಡ್ಲಿಲ್ಲ, ಖಾಲಿ ಚೆಂಬು ಕೊಟ್ಟಿದ್ದಾರೆ. ಖಾಲಿ ಚೆಂಬು ಕೊಟ್ಟಿದ್ದಾರೆ, ಬಡವರ ಸಮಸ್ಯೆಗಳಿಗೆ ಏನು ಪರಿಹಾರ ಕೊಡಲಿಲ್ಲ. ರೈತರ ಸಮಸ್ಯೆಗಳಿಗೆ ಪರಿಹಾರ ಕೊಡಲಿಲ್ಲ, ದಲಿತರ ಸಮಸ್ಯೆಗಳಿಗೆ ಪರಿಹಾರ ಕೊಡಲಿಲ್ಲ, ಮಹಿಳೆಯರ ಸಮಸ್ಯೆಗಳಿಗೆ ಪರಿಹಾರ ಕೊಡಲಿಲ್ಲ, ಹಿಂದುಳಿದವರು ಅಲ್ಪಸಂಖ್ಯಾತರ ಸಮಸ್ಯೆಗಳಿಗೆ ಪರಿಹಾರ ಕೊಡಲಿಲ್ಲ. ಅದಕ್ಕೋಸ್ಕರ ನಾವು ಕರ್ನಾಟಕಕ್ಕೆ ನರೇಂದ್ರ ಮೋದಿ ಅವರು ದೊಡ್ಡ ಅನ್ಯಾಯ ಮಾಡಿದ್ದಾರೆ ಅಂತ ಹೇಳಿ ಖಾಲಿ ಚೆಂಬನ್ನು ಪ್ರದರ್ಶನ ಮಾಡತಕ್ಕಂಥ ಪ್ರಯತ್ನ. ಅದಕ್ಕೆ ದೇವೇಗೌಡರು ಹೇಳ್ತಾರೆ ಸುಳ್ಳು, ದೇವೇಗೌಡರು ಹೇಳ್ತಕ್ಕಂಥದ್ದು ಸುಳ್ಳು. ಮನಮೋಹನ್ ಸಿಂಗ್ ಅವರು
ಖಾಲಿ ಚೆಂಬನ್ನ ಕೊಟ್ಬಿಟ್ಟು ಹೋಗಿದ್ರು, ಖಾಲಿ ಚೆಂಬನ್ನ ಕೊಟ್ಬಿಟ್ಟು ಹೋಗಿದ್ರು. ಈಗ ನರೇಂದ್ರ ಮೋದಿಯವರು 10 ವರ್ಷಗಳಲ್ಲಿ ಅಕ್ಷಯ ಪಾತ್ರ ಮಾಡಿದ್ದಾರೆ ಅಂತೇಳಿ ಸುಳ್ಳು ಹೇಳಿದ್ದಾರೆ. ನಾನು ಕೇಳ್ತೀನಿ ನರೇಂದ್ರ ಮೋದಿಯವರಿಗೆ ದೇವೇಗೌಡರಿಗೆ ಕೇಳ್ತೀನಿ, ದೇವೇಗೌಡರೆ ಅಕ್ಷಯ ಪಾತ್ರೆ ಕೊಟ್ಟಿದ್ರೆ 2013-14 ಈ ದೇಶದ ಮೇಲಿದ್ದಂತ ಸಾಲ 53,11,000 ರೂಪಾಯಿ, ಇವತ್ತು 187,00,000 ಕೋಟಿ, 187,00,000 ಕೋಟಿ ಈ ದೇಶದ ಮೇಲೆ ಸಾಲ ಮಾಡಿದಾರಲ್ಲ, ಇದನ್ನ ಅಕ್ಷಯ ಪಾತ್ರೆ ಅಂತ ಕರಿಬೇಕಾ? ಅಕ್ಷಯ ಪಾತ್ರೆ ಖಾಲಿ ಚೆಂಬು ಅಂತ ಕರಿಬೇಕು, ಅಕ್ಷಯ ಪಾತ್ರೆ ಅಂತ ಕರಿಬೇಕು? ಖಾಲಿ ಚೆಂಬು. ದೇವೇಗೌಡರೇ, ನೀವು ಮಾಜಿ ಪ್ರಧಾನಮಂತ್ರಿಯಾಗಿದ್ದವರು, ಇಷ್ಟೊಂದು ಸುಳ್ಳುಗಳನ್ನ ಹೇಳಿ ನರೇಂದ್ರ ಮೋದಿ ಅವರಿಗೆ ಹೊಗಳಬಾರದಾಗಿತ್ತು. ನರೇಂದ್ರ ಮೋದಿ ಅವರು 10 ವರ್ಷಗಳಲ್ಲಿ 124,00,000 ಕೋಟಿ ಈ ದೇಶದ ಮೇಲೆ ಸಾಲ ಮಾಡಿದ್ದಾರೆ. 124,00,000 ಕೋಟಿ. ಆಮೇಲೆ ಸುಮಾರು 45% ಸಾಮಾನ್ಯ ಜನರು ತೆರಿಗೆ ಕಟ್ತಾ ಇದ್ರು ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ. ಆದ್ರೆ ನರೇಂದ್ರ ಮೋದಿ ಅವರು ಬಂದ ಮೇಲೆ ಬಡವರು ಸಾಮಾನ್ಯ ಜನ ತೆರಿಗೆ ಕಟ್ಟೋದು ಜಾಸ್ತಿ ಆಗಿದೆ, ಶ್ರೀಮಂತರದು ತೆರಿಗೆ ಕಟ್ಟತಕ್ಕಂಥದ್ದು ಕಡಿಮೆ ಆಗಿದೆ. ಇದನ್ನ ನರೇಂದ್ರ ಮೋದಿ ಅವರು ಮಾಡಿರ್ತಕ್ಕಂಥದ್ದು. ಅದ್ರ ಬದಲಿಗೆ ಯಾವತ್ತೂ ಕೂಡ ರೈತರ ಸಾಲ 1 ರೂಪಾಯಿ ಮನ್ನಾ ಮಾಡಲಿಲ್ಲ, ಮಾಡಿದಾರೆ ಯಾವತ್ತಾದ್ರೂ 72,000 ಕೋಟಿ ರೂಪಾಯಿಗಳನ್ನ ಸಾಲ ಮನ್ನಾ ಮಾಡಿದ್ದು ಮನಮೋಹನ್ ಸಿಂಗ್ ಅವರು ಅಂತಕ್ಕಂಥದ್ರ ಇವತ್ತು ಮರೀಲಿಕ್ಕೆ ಸಾಧ್ಯ ಇಲ್ಲ. ನಾನು ಮುಖ್ಯಮಂತ್ರಿ ಆಗಿರುವಾಗ 50,000 ರೂಪಾಯಿವರೆಗೆ 27 ಲಕ್ಷ ರೈತರಿಗೆ 6,185 ಕೋಟಿ ರೂಪಾಯಿಯಿಂದ ಸಾಲ ಮನ್ನಾ ಮಾಡಿದೆ. ಇದೇ ಯಡಿಯೂರಪ್ಪನವರು ಬಿಜೆಪಿ ಮುಖ್ಯಮಂತ್ರಿ ಆಗಿದ್ದಾಗ ಸಾಲ ಮನ್ನಾ ಮಾಡಿ ಅಂತಂದ್ರೆ ನಮ್ಮ ಸರ್ಕಾರದಲ್ಲಿ ನೋಟ್ ಪ್ರಿಂಟ್ ಮಾಡ್ತಕ್ಕಂತ ಮಿಷಿನ್ ಇಲ್ಲ ಅಂತ ಹೇಳಿದವರು ಬಿಜೆಪಿಯ ಮುಖ್ಯಮಂತ್ರಿ ಮಿಸ್ಟರ್ ಯಡಿಯೂರಪ್ಪ. ಯಾರು ಖಾಲಿ ಚೆಂಪ್ ಕೊಟ್ಟವ್ರು? ಯಾರು ಅಕ್ಷರ ಕೊಟ್ಟವ್ರು? ನೀವೇ ತೀರ್ಮಾನ ಮಾಡ್ಬೇಕು. ಅದಕ್ಕೆ ಅಖಿಲ ಭಾರತ ಕಾಂಗ್ರೆಸ್ ಪಾರ್ಟಿಯಿಂದ 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿ ಮಲ್ಲಿಕಾರ್ಜುನ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು ಸಹಿ ಮಾಡಿ ಆ ಗ್ಯಾರಂಟಿ ಪತ್ರಗಳನ್ನ ಮನೆ ಮನೆಗೆ ಹಂಚತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಅಧಿಕಾರಕ್ಕೆ ಬಂದರೆ ರೈತರ ಎಲ್ಲ ಸಾಲವನ್ನು ಮನ್ನಾ ಮಾಡ್ತೀವಿ, ಜೊತೆಗೆ ರೈತರು ಬೆಳೆದಂತ ಬೆಳೆಗಳಿಗೆ ಸ್ವಾಮಿನಾಥನ್ ವರದಿ ಪ್ರಕಾರ ಎಷ್ಟು ಖರ್ಚಾಗ್ತದೆ ಒಂದು ಬೆಳೆ ಬೆಳೀಲಿಕ್ಕೆ, ಅದ್ರ ಮೇಲೆ 50% ಹೆಚ್ಚಾಗಿ ಲಾಭ ಸಿಕ್ಕ ರೀತಿಯಲ್ಲಿ ಎಂಎಸ್ಪಿಯನ್ನು ಕೊಟ್ಟು ಅದಕ್ಕೆ ಕಾನೂನನ್ನು ತರ್ತೇವೆ ಅಂತೇಳಿ ಘೋಷಣೆಯನ್ನು ಮಾಡಿದ್ದಾರೆ. ನರೇಂದ್ರ ಮೋದಿ ಅವರು ಯಾವತ್ತಾದ್ರು 1 ರೂಪಾಯಿ ಸಾಲ ಮನ್ನಾ ಮಾಡಿದ್ರ? ಅವ್ರು ಯಾರು ಸಾಲ ಮನ್ನಾ ಮಾಡಿದ್ರು ಗೊತ್ತೇನು? ಅಂಬಾನಿ ಅದಾನಿ ಅವ್ರ ಸಾಲ, ಕೈಗಾರಿಕೋದ್ಯಮಗಳ ಸಾಲ, ಬಂಡವಾಳಶಾಹಿಗಳ ಸಾಲ 16,00,000 ಕೋಟಿ ರೂಪಾಯಿಗಳನ್ನ ಸಾಲ ಮನ್ನಾ ಮಾಡಿದ್ರು. ರೈತರು ಸಾಲ ಮನ್ನಾ ಮಾಡಿ ಅಂತಂದ್ರೆ ದುಡ್ಡಿಲ್ಲ, ಶ್ರೀಮಂತರು ಸಾಲ ಮನ್ನಾ ಮಾಡೋಕೆ 16,00,000 ಕೋಟಿ
ರೂಪಾಯಿಗಳನ್ನ ಮಾಡ್ಲಿಕ್ಕೆ ದುಡ್ಡೆಲ್ಲಿಂದ ಬಂತು? ನರೇಂದ್ರ ಮೋದಿ ಜೀ, ನೀವು ಯಾರ ಪರ ಇದ್ದೀರಿ? ಬಡವ್ರ ಪರವಾಗಿಲ್ಲ, ಶ್ರೀಮಂತರ ಪರ, ಬಂಡವಾಳಶಾಹಿಗಳ ಪರ, ಬಂಡವಾಳಶಾಹಿಗಳ ಪರ, ಕೈಗಾರಿಕೋದ್ಯಮಿಗಳ ಪರ ಇರ್ತಕ್ಕಂಥವರು ನರೇಂದ್ರ ಮೋದಿಯವರು. ದೇವೇಗೌಡರೇ, ಎಲ್ಲಿ ಅಕ್ಷಯ ಪಾತ್ರೆ, ಎಲ್ಲಿ ಅಕ್ಷಯ ಪಾತ್ರೆ? ನೀವು ಏನ್ ಹಿಂದೂ ಪತ್ರಿಕೆ ತೋರಿಸಿ ಖಾಲಿ ಕ್ಷಮ ತೋರಿಸಿದ್ದಾರೆ, ಖಾಲಿ ತೆಗೆದು ತೋರಿಸಿದ್ದಾರೆ. ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಖಾಲಿ ಚೆಂಪನ್ನು ತೋರಿಸಿದ್ದಾರೆ. ನಿಜವಾಗಿ ಖಾಲಿ ಚೆಂಪನ್ನು ತೋರಿಸಬೇಕಾದದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯ ಆಗಿದೆ, ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯ ಆಗಿದೆ. 15ನೇ ಹಣಕಾಸಿನ ಆಯೋಗ ಶಿಫಾರಸು ಮಾಡಿದಂತ ಹಣ ಕೊಡಲಿಲ್ಲ. 11,495 ಕೋಟಿ ಹಣ ಕೊಡಲಿಲ್ಲ. ಅಪ್ಪರ್ ಭದ್ರಾ ಯೋಜನೆಗೆ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ನಲ್ಲಿ 5,300 ಕೋಟಿ ಕೊಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿ ಅದನ್ನು ಕೂಡ ಕೊಡಲಿಲ್ಲ. ಕರ್ನಾಟಕದಲ್ಲಿ ಭೀಕರವಾದಂತ ಬರಗಾಲ ಇದೆ, ಭೀಕರವಾದಂತ ಬರಗಾಲ ಇದೆ. 240 ತಾಲೂಕುಗಳಲ್ಲಿ 223 ತಾಲೂಕುಗಳನ್ನು ಬರಗಾಲ ಅಂತ ಘೋಷಣೆ ಮಾಡಿದ್ದೀವಿ. ಸೆಪ್ಟೆಂಬರ್ ನಲ್ಲಿ ಮನವಿ ಕೊಟ್ಟು ನಾವು 48 ಲಕ್ಷ ಎಕ್ಟೇರ್ ಪ್ರದೇಶ ಬರಗಾಲಕ್ಕೆ ತುತ್ತಾಗಿ ರೈತರು ಕಷ್ಟದಲ್ಲಿದ್ದಾರೆ ಅಂತಕ್ಕಂಥ ಮಾತುಗಳನ್ನ ಹೇಳೋದು. ಆದ್ರೆ ಇವತ್ತು ನನಗೆ 7 ತಿಂಗಳಾದ್ರೂ ಕೂಡ 1 ರೂಪಾಯಿ ಬಿಡುಗಡೆ ಮಾಡಿಲ್ಲ. ಕೃಷ್ಣ ಬೈರೇಗೌಡ, ಚಲುವರಾಯಸ್ವಾಮಿ, ಪ್ರಿಯಾಂಕ್ ಖರ್ಗೆ ಎಲ್ಲರೂ ಹೋಗಿ ಸಂಬಂಧಪಟ್ಟ ಮಂತ್ರಿಗಳನ್ನ ಭೇಟಿ ಮಾಡಿದ್ರು, ಕರ್ನಾಟಕದ ಪರಿಸ್ಥಿತಿಯನ್ನು ವಿವರಣೆ ಮಾಡಿದ್ರು. ನಾನೇ ಸ್ವತಃ December 19 ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿ, ಪ್ರಧಾನಮಂತ್ರಿಗಳೇ, ಕರ್ನಾಟಕದಲ್ಲಿ ರೈತರಿಗೆ ದೊಡ್ಡ ಅನ್ಯಾಯ ಆಗಿದೆ ಮತ್ತು ಬರಗಾಲಕ್ಕೆ ತುತ್ತಾಗಿ ಕರ್ನಾಟಕ ರಾಜ್ಯ ರೈತರು ಕಣ್ಣೀರಲ್ಲಿ ಕೈ ಕೊಳಿತಕ್ಕಂಥ ಪರಿಸ್ಥಿತಿ ಇದೆ. ದಯಮಾಡಿ ನಮಗೆ ಪರಿಹಾರ ಕೊಡಿ ಅಂತ ಹೇಳಿದಾಗ ನಾನು ಕೂಡಲೇ ಹೇಳ್ತೀನಿ ಅಂತ ಹೇಳಿದ್ರು. ಆದ್ಮೇಲೆ December 20 ಅಮಿತ್ ಶಾ ಅವರನ್ನು ಭೇಟಿ ಮಾಡಿದೆ. ಯಾಕೆಂತ ಅಮಿತ್ ಶಾ ಅವರನ್ನು ಭೇಟಿ ಮಾಡಿದೆ ಅಂತಂದ್ರೆ, ಅಮಿತ್ ಶಾ ಅವರು ಐಪವರ್ ಕಮಿಟಿ ಚೇರ್ಮನ್, ಅದಕ್ಕೋಸ್ಕರ ಅವರನ್ನು ಭೇಟಿ ಮಾಡಿದೆ. ಅವ್ರು ಹೇಳಿದ್ರು, December 23 ಮೀಟಿಂಗ್ ಕರೆದಿದ್ದೇನೆ, ಅವತ್ತು ಇತ್ಯರ್ಥ ಮಾಡ್ತೇನೆ ಅಂತ ಹೇಳಿದ್ರು. ಈಗ ಹೇಳ್ತಾರೆ ನರೇಂದ್ರ ಮೋದಿ ಅವರು ಹೇಳ್ತಾರೆ, ಈಗ ತಡವಾಗಿ ಕೊಟ್ಟರು, ಅದಕ್ಕೋಸ್ಕರ ಕೋಡಂ ಕಂಡಕ್ಟಿದೆ, ಆ ಕೋಡಂ ಕಂಡಕ್ಟ್ ಇರೋದ್ರಿಂದ ಕೊಡ್ಲಿಕ್ಕಾಗಲ್ಲ, ಕೊಡ್ಲಿಕ್ಕಾಗ್ತಿಲ್ಲ ಅಂತ ಹೇಳ್ತಾರೆ. ನಾವು ಅನಿವಾರ್ಯವಾಗಿ ಸುಪ್ರೀಂ ಕೋರ್ಟ್ ಬಿಟ್ಟಿರ್ತಕ್ಕಂಥ, ಅದರಿಂದ ಅನ್ಯಾಯ ಆಗಿರೋದು ಕರ್ನಾಟಕಕ್ಕೆ. ಇಲ್ಲಿ ಲೋಕಸಭಾ ಸದಸ್ಯರು ಇದ್ರಲ್ಲ, ಯಾವತ್ತಾದ್ರೂ ಒಂದಿನ ಕರ್ನಾಟಕಕ್ಕೆ ಅನ್ಯಾಯ ಆಯ್ತು ಅಂತ ಬಾಯಿ ಬಿಟ್ಟಿದ್ದಾರ? ಬಾಯಿ ಬಿಟ್ಟಿದ್ದಾರ? ಇಲ್ಲ. ಈ ತರ ಬಾಯಿ ಮುಚ್ಚಿಕೊಂಡಿರೋರನ್ನ ಲೋಕಸಭೆಗೆ ಕಳಿಸ್ಬೇಕಾ? ಇಲ್ಲ. ಲೋಕಸಭೆಗೆ ಕಳಿಸ್ಬೇಕಾ? ಈಗ ಬಿಜೆಪಿ JDS ಚುನಾವಣಾ ಮೈತ್ರಿ ಮಾಡ್ಕೊಂಡಿದ್ದಾರೆ. ಕಳೆದ ಚುನಾವಣೆಯಲ್ಲಿ ಏನಂತ ಹೇಳಿದ್ರು ದೇವೇಗೌಡರು, ನಾನು ಏನಾದ್ರೂ ಪುನರ್ಜನ್ಮ ಇದ್ರೆ, ಇನ್ನೊಂದು ಜನ್ಮದಲ್ಲಿ ಹುಟ್ಟದಾದ್ರೆ, ನಾನು ಮುಂದಿನ ಜನ್ಮದಲ್ಲಿ ಮುಸಲ್ಮಾನರಾಗಿ ಹುಟ್ಟುತ್ತೇನೆ ಅಂತ ಹೇಳಿದ್ರು. ಬಿಜೆಪಿ ಒಂದು ಕೋಮುವಾಗಿ ಪಕ್ಷ, ಅದ್ರ ಜೊತೆ ಯಾವತ್ತೂ ಕೂಡ ಹೊಂದಾಣಿಕೆ ಮಾಡ್ಕೊಳ್ಳಲ್ಲ, ಮೈತ್ರಿ ಮಾಡ್ಕೊಳ್ಳಲ್ಲ ಅಂತ ಹೇಳಿದ್ರು. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ದೇವೇಗೌಡರು ಹೇಳಿದ್ರು, ಒಂದು ವೇಳೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗ್ಬಿಟ್ರೆ ಈ ದೇಶನೇ ಬಿಟ್ಟು ಹೊರಟೋಗ್ತೀನಿ ನಾನು ಅಂತ ಹೇಳಿದ್ರು. ದೇವೇಗೌಡ್ರೆ, ನೀವು ಆಡೋ ಮಾತುಗಳನ್ನ ಒಂದ್ಸಲ ಜ್ಞಾಪಕ ಮಾಡ್ಕೊಳ್ಳಿ, ಏನ್ ಹೇಳಿದ್ರಿ ಬಿಜೆಪಿ ಬಗ್ಗೆ ಅಂತ ಹೇಳಿ. ಇವತ್ತು ಇಬ್ರು ಬಾಯಿ ಬಾಯಿ ಅಂತ ಸೇರ್ಕೊಂಡು ಮೈತ್ರಿ ಮಾಡ್ಕೊಂಡು, ಇದು ಒಂದು ಅಪವಿತ್ರ ಮೈತ್ರಿ, ಅಪವಿತ್ರ ಮೈತ್ರಿ. ಬಿಜೆಪಿ ಜೊತೆ ಸೇರ್ಕೊಂಡಿದ್ರೆ ಕೋಮುವಾದಿಗಳ ಜೊತೆ ಈ ದೇವೇಗೌಡರು, ಇವ್ರಿಗೇನಾದ್ರು ನಾಚಿಕೆ ಇದೆಯಾ?
ಬಹಳ ಮರ್ಯಾದೆ ಏನಾದ್ರು ಇದೆಯಾ? ಹೇ ದೇವೇಗೌಡರು ಹೇಳಲು ಕಳೆದ ಲೋಕಸಭಾ ಚುನಾವಣೆಗೆ ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಬಂದಿದ್ರು, ಅವರು ಭಾಷಣ ಮಾಡುವಾಗ ಹೇಳಿದ್ರು ಜೆಡಿಎಸ್ ಜನತಾದಳ ಎಸ್ ಪಾರ್ಟಿ ಬಿಜೆಪಿಯ ಬಿ ಟೀಮ್ ಅಂತ ಹೇಳಿದ್ರು. ಆಗ ಏನು ದೇವೇಗೌಡರು ಕೆಂಡ ಮಂಡಲವಾಗ ದೇವೇಗೌಡರು ಕೆಂಡ ಮಂಡಲ ಬಿ ಟೀಮ್ ಅಲ್ಲ ನಾವು, ನಾವು ಕೋಮುವಾದಿಗಳಿಂದ ಯಾವತ್ತೂ ಕೂಡ ಸೇರಲ್ಲ, ಕೋಮುವಾದಿಗಳ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಹೇಳಿದಂತ ದೇವೇಗೌಡರು ಇವತ್ತು ಆಡಿ ಮೊಗಳಿ ದೇವೇಗೌಡರನ್ನ ಅಟ್ಟಿ ಅಲ್ಲ ನರೇಂದ್ರ ಮೋದಿಯವರನ್ನ ಅಟ್ಟಿ ಕೇಳಿಸ್ಬಿಟ್ಟಿದ್ದೀರಲ್ಲ ದೇವೇಗೌಡ್ರೆ, ನಿಮ್ಗೆ ಏನಂತ ಕಲಿಬೇಕು? ಈಗ ಅವ್ರ ಕ್ಯಾಂಡಿಡೇಟ್ಗೆ ಓಟ್ ಹಾಕ್ಬೇಕಾ? ಅವ್ರ ಕ್ಯಾಂಡಿಡೇಟ್ಗೆ ಓಟ್ ಹಾಕ್ಬೇಕಾ? ಹಾಕ್ಬಾರದು. ನಾವು ಏನ್ ಗ್ಯಾರಂಟಿಗಳನ್ನ ಜನರಿಗೆ ಜೀವನ ನಡೆಸಲು ಕಷ್ಟ ಆಗಿದೆ ಬಡವರಿಗೆ. ಬೆಲೆ ಏರಿಕೆ ಗಗನವನ್ನ ಮುಟ್ಟಿದೆ, ಅದಕ್ಕೋಸ್ಕರವಾಗಿ 5 ಗ್ಯಾರಂಟಿಗಳನ್ನ ನಾವು ಘೋಷಣೆ ಮಾಡಲು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 5 ಗ್ಯಾರಂಟಿಗಳು ನಾನು ಮತ್ತು ಡಿ ಕೆ ಶಿವಕುಮಾರ್ ಗ್ಯಾರಂಟಿಗಳ ಚೆಕ್ಕಿಗೆ ಸೈನ್ ಮಾಡಿ ಅದನ್ನ ಮನೆ ಮನೆಗೆ ಹೆಚ್ಚಿಸತಕ್ಕಂತ ಕೆಲಸವನ್ನ ಮಾಡಲು ನಾವು ಹೇಳಿದ್ದೋ. ಅಧಿಕಾರಕ್ಕೆ ಬಂದ ತಕ್ಷಣ 5 ಗ್ಯಾರಂಟಿಗಳನ್ನ ಜಾರಿ ಕೊಡುತ್ತೇವೆ ಅಂತ ಹೇಳಿದ್ದು. ನಾವು ಅಧಿಕಾರಕ್ಕೆ ಮೇ 20ನೇ ತಾರೀಕು ಬಂದದ್ದು 2023 ಮೇ 20ನೇ ತಾರೀಕು ನೇರವಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಕ್ಯಾಬಿನೆಟ್ ಅಲ್ಲಿ ಕೂತ್ಕೊಂಡು ತೀರ್ಮಾನ ಮಾಡಿ 5 ಗ್ಯಾರಂಟಿಗಳನ್ನು ಕೂಡ ಜಾರಿ ಮಾಡಲಿಕ್ಕೆ ಆದೇಶವನ್ನು ಹೊರಡಿಸ್ತೋ ಆದೇಶವನ್ನು ಹೊರಡಿಸ್ತೋ. ಶಕ್ತಿ ಯೋಜನೆ ಇವತ್ತು 192 ಕೋಟಿ ಮಹಿಳೆಯರು ಜೂನ್ 11 ಇವತ್ತುವರೆಗೆ ಫ್ರೀಯಾಗಿ ಟ್ರಾವೆಲ್ ಮಾಡಿದ್ದಾರೆ, ಫ್ರೀಯಾಗಿ ಪ್ರಯಾಣ ಮಾಡಿದ್ದಾರೆ, ಯಾರು ಕೂಡ ಟಿಕೆಟ್ ತಕ್ಕಬೇಕಾಗಿಲ್ಲ. ಹೆಣ್ಮಕ್ಕಳು ವಿದ್ಯಾರ್ಥಿಗಳು ಯಾರು ಕೂಡ ಟಿಕೆಟ್ ತಕ್ಕಬೇಕಾಗಿಲ್ಲ. ಸರ್ಕಾರವೇ ಕೆಎಸ್ಆರ್ಟಿಸಿಗೆ ಆ ಎಷ್ಟು ಟಿಕೆಟ್ ಕೊಡಬೇಕು, ಟಿಕೆಟ್ ದುಡ್ಡು ಕೊಡಬೇಕು, ಆ ಟಿಕೆಟ್ ದುಡ್ಡನ್ನ ಸರ್ಕಾರ ಕೆಎಸ್ಆರ್ಟಿಸಿಗೆ ಬಳಸ್ಕೊಡ್ತಕ್ಕಂತ ಕೆಲಸವನ್ನು ಮಾಡ್ತಾ ಇದೆ. ಅನ್ನಭಾಗ್ಯ ಕಾರ್ಯಕ್ರಮ, ಅನ್ನಭಾಗ್ಯ ಕಾರ್ಯಕ್ರಮ ನಾನು ಮುಖ್ಯಮಂತ್ರಿಯಾಗಿರುವಾಗ ಹಿಂದೆ ಮುಖ್ಯಮಂತ್ರಿಯಾಗಿರುವ ನಾರಾಯಣಸ್ವಾಮಿ ಕೂಡ MLA ಆಗಿದ್ರು. ಆಗ 7 ಕೆಜಿ ಅಕ್ಕಿಯನ್ನು ಫ್ರೀಯಾಗಿ ಕೊಡ್ತಾ ಇದ್ದೆ, ಫ್ರೀಯಾಗಿ ಕೊಡ್ತಾ ಇದ್ದೆ. ಯಾಕಂತಂದ್ರೆ ಬಡವರು ಯಾರು ಊರೊತ್ತು ಊಟ ಮಾಡಲೇಬೇಕು ಅಂತೇಳಿ 7 ಕೆಜಿ ಅಕ್ಕಿಯನ್ನು ಫ್ರೀಯಾಗಿ ಕೊಡ್ತಾ ಇದ್ದೆ. ಆದ್ರೆ ಯಡಿಯೂರಪ್ಪ ವಾಮಮಾರ್ಗದಿಂದ ಬಂದು 7 ಕೆಜಿಯಿಂದ 5 ಕೆಜಿ ಗಳಿಸಿದ್ರು, 5 ಕೆಜಿ ಗಳಿಸಿದ್ರು. ಅದು ನರೇಂದ್ರ ಮೋದಿಯವರು ಫ್ರೀಯಾಗಿ ಕೊಟ್ಟಿದ್ದಲ್ಲ ಅಕ್ಕಿ, ನಾನು ಕೊಡ್ತಾ ಇದ್ದದ್ದು ಫ್ರೀಯಾಗಿ. ಮುಖ್ಯಮಂತ್ರಿಯಾಗಿ ನಾನು ಕೊಡ್ತಾ ಇದ್ದದ್ದು. ನಾನು ಹೇಳಿದೆ ಅಸೆಂಬ್ಲಿನಲ್ಲಿ, ಯಡಿಯೂರಪ್ಪ ಬಡವರು ಹೊಟ್ಟೆ ಮೇಲೆ ಹೊಡಿಬೇಡಪ್ಪ, 7 ಕೆಜಿ ಕೊಡ್ರಿ ಅಕ್ಕಿನ ಅಂತ ಹೇಳಿದ್ರೆ ಕೇಳಲಿಲ್ಲ ಯಡಿಯೂರಪ್ಪ. ಅದಕ್ಕೆ ನಾವು ಚುನಾವಣಾ ಸಂದರ್ಭದಲ್ಲಿ ಜನರಿಗೆ ಆಶ್ವಾಸನೆಯನ್ನು ಕೊಟ್ಟಿದ್ದೋ ಏನಪ್ಪ ಅಂತಂದ್ರೆ, ನಾವು ಅಧಿಕಾರಕ್ಕೆ ಬಂದ್ರೆ 5 ಕೆಜಿ ಜೊತೆಗೆ ಇನ್ನೂ 5 ಕೆಜಿ ಅಕ್ಕಿಯನ್ನು ಹೆಚ್ಚಾಗಿ ಕೊಡ್ತೇವೆ, ಇನ್ನೂ 5 ಕೆಜಿ ಅಕ್ಕಿಯನ್ನು ಹೆಚ್ಚಾಗಿ ಕೊಡ್ತೇವೆ ಅಂತ ಹೇಳಿದ್ದು. ಈಗ ಅಕ್ಕಿ ಕೊಡಿ ಅಂತಂದ್ರೆ ದುಡ್ಡು ಕೊಡ್ತೀವಿ, ಅಕ್ಕಿ ಕೊಡ್ರಿ ಅಂತಂದ್ರೆ ಕೇಂದ್ರ ಸರ್ಕಾರ ಕೊಡ್ಲಿಲ್ಲ. ನರೇಂದ್ರ ಮೋದಿ ಅವರು ಅಕ್ಷಯ ಪಾತ್ರೆ ಅಂತ ಹೇಳ್ತಾರಲ್ಲ ದೇವೇಗೌಡರೆ, ಅಕ್ಷಯ ಪಾತ್ರೆ ಅಂತ ಹೇಳ್ತಿರಲ್ಲ ನೀವು, ರಾಜ್ಯಸಭಾ ಸದಸ್ಯರಾಗಿ ಯಾಕೆ ಅಕ್ಕಿ ಕೊಡಿಸ್ಲಿಲ್ಲ ಅಂತೇಳಿ ಅವ್ರಿಗೆ ಪ್ರಶ್ನೆಯನ್ನ ನೀವು ಕೇಳಬೇಕ ಬೇಡ? ನರೇಂದ್ರ ಮೋದಿ ಅವರು ಹೇಳಿ, ನರೇಂದ್ರ ಮೋದಿ ಅವರು ಹೇಳಿ ಅಕ್ಕಿ ಕೊಡಬಾರ್ದ ನೋಡ್ಕೊಂಡ್ರು. ಯಾಕಂತಂದ್ರೆ 10 ಕೆಜಿ ಅಕ್ಕಿ ಕೊಟ್ಬಿಟ್ರೆ ಬಡವರೆಲ್ಲ ಸಿದ್ದರಾಮಯ್ಯ ಪರ ಆಗ್ಬಿಡ್ತಾರೆ, ಕಾಂಗ್ರೆಸ್ ಪರ ಆಗ್ಬಿಡ್ತಾರೆ ಅಂತ ಹೇಳಿ ಅಕ್ಕಿ ಕೊಡಿಸ್ಲಿಲ್ಲ. ನಾವು ಅಕ್ಕಿ ಸಿಕ್ಕದೇ ಇದ್ದಲ್ಲಿಂದ ಪ್ರತಿಯೊಬ್ಬರಿಗೆ 170 ರೂಪಾಯಿ
ಐದು ಕೆಜಿ ಅಕ್ಕಿಗೆ ಬದಲಾಗಿ 170 ರೂಪಾಯಿ ಕೊಡ್ತಕ್ಕಂಥದ್ದು ಮಾಡ್ತಾ ಇದ್ದೀವಿ. 170 ರೂಪಾಯಿ ಬರ್ತಾನೆ ಇಲ್ಲ, 170 ರೂಪಾಯಿ ಬರ್ತಾ ಇದೆ. ಆಮೇಲೆ ಗೃಹ ಜ್ಯೋತಿ 200 ಯೂನಿಟ್ ವರೆಗೆ ಯಾರ್ಯಾರು ಮನೆ ವಿದ್ಯುತ್ ಅನ್ನು ಬಳಸ್ತಾರೆ ಅವ್ರಿಗೆಲ್ರಿಗೂ ಕೂಡ ಅವರು ಬಿಲ್ ಕೊಡೋಗಿಲ್ಲ, ಫ್ರೀಯಾಗಿ. ಎಷ್ಟು ಎಲ್ಲ ನಿಮ್ಗೆ ಎಷ್ಟ್ ಜನಕ್ಕೆ ಬರ್ತಾ ಇದೆ ನೋಡಿ, ಆಲ್ಮೋಸ್ಟ್ ಮೋರ್ ದನ್ 90% ಯಾರು ಬಿಲ್ ಕೊಡೋಗಿಲ್ಲ. ಆ ದುಡ್ಡೆಲ್ಲ ಉಳಿತಾಯ ಆಗುತ್ತೆ ಬಡವರಿಗೆ, ಆ ದುಡ್ಡೆಲ್ಲ ಉಳಿತಾಯ ಆಗುತ್ತೆ. ಆಮೇಲೆ ಗೃಹಲಕ್ಷ್ಮಿ ಯೋಜನೆ ಅಡಿನಲ್ಲಿ ಯಜಮಾನಿಗೆ 2000, ಯಜಮಾನಿಗೆ 2000. ಇದೇ ನರೇಂದ್ರ ಮೋದಿ ಅವರು ಹೇಳಿದ್ರು 2000 ಏನಂತ ಹೇಳಿದ್ರು ಅಂತಂದ್ರೆ, ವಿದೇಶದಲ್ಲಿ ಕಪ್ಪು ಹಣ ಇದೆ, 100 ದಿನದಲ್ಲಿ ನಾವು ಅಧಿಕಾರಕ್ಕೆ ಬಂದ ಮೇಲೆ ಮೂರೇ ದಿನದಲ್ಲಿ 15 ಕಪ್ಪು ಹಣ ತಗೊಂಡು ಎಲ್ಲರ ಅಕೌಂಟ್ಗಳಿಗೆ 15 ಲಕ್ಷ ಜಮಾ ಮಾಡ್ತೇನೆ ಅಂತ ಹೇಳಿದ್ರು. ನಿಮ್ಗೆ 15 ಲಕ್ಷ ಬಂದಿದೆ, 15 ರೂಪಾಯಿನು ಕೊಡ್ಲಿಲ್ಲ ಪುಣ್ಯಾತ್ಮ, 15 ರೂಪಾಯಿನು ಕೊಡ್ಲಿಲ್ಲ. ನಾವು 2 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿ 2000 ರೂಪಾಯಿ ತಿಂಗಳಿಗೆ 2000 ಕೊಡ್ತೀವಿ ಅಂತ ಹೇಳಿ ವರ್ಷಕ್ಕೆ 24,000. ಅದ್ರ ಜೊತೆಗೆ ಅಖಿಲ ಭಾರತ ಕಾಂಗ್ರೆಸ್ನವರು ಮನೆ ಯಜಮಾನಿಗೆ 1 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ. 24,000 ಕೇಂದ್ರ ಸರ್ಕಾರ ಕೊಡೋದು 1 ಲಕ್ಷ, ಒಟ್ಟು 1,24,000 ರೂಪಾಯಿ ಬಡವರ ಮನೆಗೆ ಬರ್ತಕ್ಕಂಥದನ್ನ ಕಾಂಗ್ರೆಸ್ಗೆ ನೀವು ಓಟ್ ಹಾಕಿ ಮಾಡ್ತೀವಿ ಅಂತಕ್ಕಂಥದ್ದಾರೆ. ಅವರಿಗೆ ನಾವು 20 ಕೋಟಿ ಉದ್ಯೋಗಗಳನ್ನು ಪ್ರತಿ ವರ್ಷ ಸೃಷ್ಟಿ ಮಾಡುತ್ತೇವೆ, ನಿರುದ್ಯೋಗದ ಸಮಸ್ಯೆಯನ್ನು ಬಗೆಹರಿಸುತ್ತೇವೆ ಅಂತ ಹೇಳಿದ್ರು. 10 ವರ್ಷ ಆಯ್ತು 20 ಕೋಟಿ ಉದ್ಯೋಗ ಮಾಡಬೇಕು. ಅದಕ್ಕೆ ನಾವು ತೀರ್ಮಾನ ಮಾಡೋದು ನಿರುದ್ಯೋಗಿ ಪದವೀಧರ ಯುವಕರಿಗೆ, ತಿಂಗಳಿಗೆ 3,000 ರೂಪಾಯಿ ಕೊಡಬೇಕು ಅಂತ ತೀರ್ಮಾನ ಮಾಡೋದು. ತಿಂಗಳಿಗೆ 3,000 ರೂಪಾಯಿ ನಿರುದ್ಯೋಗಿ ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ ಕೊಡಬೇಕು ಅಂತ ತೀರ್ಮಾನ ಮಾಡೋದು. ಅದನ್ನ ಶಿವಮೊಗ್ಗದಲ್ಲಿ ಜಾರಿಗೆ ಕೊಟ್ಟು ಈಗ ಎಲ್ಲ ಯುವಕ ಯುವತಿಯರಿಗೆ 3,000 ರೂಪಾಯಿ 1,500 ರೂಪಾಯಿ ಸಿಗ್ತಾ ಇದೆ. ನಾವು ನುಡಿದಂತೆ ನಡೆದಿದ್ದೀವಿ. ಬಿಜೆಪಿ ಅವರು ನಡೆದಿದ್ದಾರ, ನರೇಂದ್ರ ಮೋದಿ ಅವರು ನಡೆದಿದ್ದಾರ? ನಡೆದಿಲ್ಲ. ಇವತ್ತು ಯಾರು ನುಡಿದಂತೆ ನಡೆದಿದ್ದಾರೆ, ಪಕ್ಷಪಾತದಂತೆ ನಡ್ಕೊಂಡಿದ್ದಾರೆ, ಅವ್ರಿಗೆ ಆಶೀರ್ವಾದ ಮಾಡಬೇಕಲ್ವ? ಕೊಟ್ಟಂತೆ ನಡ್ಕೊಂಡಿದ್ದಾರೆ. ಮಳೆ ಹಾಕ್ತೀರಾ, ಓಟ್ ಹಾಕ್ತೀರಾ? ಹಾಕ್ಬಾರ್ದು. ಅದಕ್ಕೋಸ್ಕರ ಈ ಮೈತ್ರಿ ಅಭ್ಯರ್ಥಿ ಇದಾರಲ್ಲ ಯಾರವರು, 2 ಸಾರಿ ನೀವು ಸೋಲಿಸಿ ಮನೆ ಕಳಿಸಿದ್ರೆ ಮೈತ್ರಿ ಅಭ್ಯರ್ಥಿ ಮಾಡಿದ್ದಾರೆ ಈಗ ಅವ್ರನ್ನ, ಆ ಮೈತ್ರಿ ಅಭ್ಯರ್ಥಿಯನ್ನ ಮತ್ತೆ ನೀವು ಸೋಲಿಸ್ಬೇಕು ಬೇಡ. ಪ್ರದ್ಯುಮ್ನ ಬಿ ಗ್ರಾಜ್ಯುಯೇಟ್ ಸಾರಿ ಗೌತಮ್ ನಮ್ಮ ಅಭ್ಯರ್ಥಿ ಗೌತಮ್ ಬಿ ಗ್ರಾಜ್ಯುಯೇಟ್. ಅವ್ರ ತಂದೆಯೂ ಕೂಡ ಬೆಂಗಳೂರಿನ ಮೇಯರ್ ಆಗಿದ್ದವರು, ಅವ್ರ ಮಗ ಗೌತಮ್ ಅವರನ್ನು ನಮ್ಮ ಅಭ್ಯರ್ಥಿಯನ್ನಾಗಿ ಮಾಡಿದ್ದೀವಿ. ನೀವೆಲ್ಲರೂ ಕೂಡ
ಅವರ 26ನೇ ತಾರೀಕು ಊಟ ಸಂಖ್ಯೆ ತಾರೀಕು ನೀವೆಲ್ಲ ಮತಗಟ್ಟೆಗೆ ಹೋಗಿ ಗೌತಮ್ ಅವರ ಹೆಸರು ಮುಂದೆ ಪಠನೋತ್ತರ ಮೂಲಕ ಅವರನ್ನ ಲೋಕಸಭೆಗೆ ಕಳಿಸಿಕೊಡ್ಬೇಕು. ಕಳೆದ ಬಾರಿ 27 ಜನ ಬಿಜೆಪಿ ಎಂಪಿಗಳಿಗೆ 25 ಪ್ಲಸ್ 1-2 ಸೇರ್ಕೊಂಡು ಸುಮಲತಾ ಮತ್ತೆ JDS ಅವರು ಕೂಡ ಸೇರ್ಕೊಂಡಿದ್ದಾರೆ. ಈಗ 27 ಜನ ಯಾವತ್ತಾರು ಬಾಯಿ ಬಿಟ್ಟಿದಾರ? ಯಾವತ್ತಾರು ಬಾಯಿ ಬಿಟ್ಟಿದಾರ? ಕರ್ನಾಟಕಕ್ಕೆ ಅನ್ಯಾಯ ಆಯ್ತು, ಕನ್ನಡಿಗರಿಗೆ ಅನ್ಯಾಯ ಆಯ್ತು ಅಂತೇಳಿ ಯಾವತ್ತಾರು ಪ್ರಸ್ತಾಪ ಮಾಡಿದಾರ? ಇವರೆಲ್ಲರೂ ಕೂಡ ನರೇಂದ್ರ ಮೋದಿ ಎದುರುಗಡೆ ನಿಂತ್ಕೊಂಡು ಮಾತಾಡಲಿಕ್ಕೆ ಧೈರ್ಯ ಇಲ್ಲ. ಕಡಗಡ 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 ಲೋಕಸಭೆ ಕಳಿಸಿದ ಪ್ರಯೋಜನ ಏನಾಗ್ತದೆ? ಅದಕ್ಕೋಸ್ಕರ ಕಾಂಗ್ರೆಸ್ ನ ಅಭ್ಯರ್ಥಿ ಗೌತಮ್ ಅವರನ್ನ ಈ ಸಾರಿ ಆಶೀರ್ವಾದ ಮಾಡಿ ನಿಮ್ಮ ಪರವಾಗಿ ಧ್ವನಿ ಇರ್ತಕ್ಕಂತ, ನಿಮ್ಮ ಪ್ರತಿನಿಧಿ ಆಗ್ತಕ್ಕಂತ, ಸಾಮರ್ಥ್ಯ ಇರ್ತಕ್ಕಂತ ಗೌತಮ್ ಅವರನ್ನ ಗೆಲ್ಲಿಸ್ಕೊಡ್ಬೇಕು. ಗೌತಮ್ ಗೆದ್ರೆ ನಾರಾಯಣ ಸ್ವಾಮಿಗೆ ಕೂಡ ಶಕ್ತಿ ಬರ್ತದೆ. ನಾರಾಯಣ ಸ್ವಾಮಿಗೂ ಕೂಡ ನಾನು ಹೆಚ್ಚು ಮಾತಾಡಕ್ ಹೋಗಲ್ಲ. ಬಿಸಿಲಿರೋದ್ರಿಂದ ಮತ್ತೆ ಸಿಡುಗಟ್ಟೆ ಕಡೆ ಹೋಗ್ಬೇಕಾಗಿದೆ ನಾನು. ಅದಕ್ಕೋಸ್ಕರ 26ನೇ ತಾರೀಕು ಮರೆಯಬೇಡಿ. ನಾನು ನಿಮ್ಮನ್ನೆಲ್ಲ ಭೇಟಿ ಮಾಡಿ ಮನವಿ ಮಾಡ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ಗೆ ಈ ಸಾರಿ ತಿಳಿಸಿ. ಯಾರು ಕೆಲಸ ಮಾಡಿದ್ರು ಅವ್ರಿಗೆ ಕೂಲಿ ಕೊಡಿ, ಕೆಲಸ ಮಾಡಿರೋರಿಗೆ ಕೂಲಿ ಕೊಡಬೇಕಲ್ವಾ? ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.